ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕುತೂಹಲ ಮೂಡಿಸುವ ಕ್ಷೇತ್ರ ಪದ್ಮನಾಭನಗರ ಕ್ಷೇತ್ರ. ಏಕೆಂದರೆ ಬಿಜೆಪಿ 25 ವರ್ಷಗಳ ಸುದೀರ್ಘ ಆಡಳಿತ ನಡೆಸುತ್ತಾ ಬಂದಿದೆ. ಇಂದು ಕ್ಷೇತ್ರದಲ್ಲಿ ಚುನಾವಣಾ ಸಿದ್ಧತಾ ಸಭೆಯನ್ನು ಏರ್ಪಡಿಸಿದರು. ಈ ಸಭೆಯಲ್ಲಿ ಹಿರಿಯರು, ಮುಖಂಡರು ಭಾಗವಹಿಸಿ ಕಾರ್ಯಕರ್ತರಿಗೆ ಬಿಜೆಪಿ ದುರಾಡಳಿತ ಬಗ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಾರ್ವಜನಿಕರಿಗೆ ಮನೆ ಮನೆಗೆ ತೆರಳಿ ತಿಳಿಸಿ ಎಂದು ಈ ಸಭೆಯಲ್ಲಿ ಮುಖಂಡರು ಹೇಳಿದರು. ಅವರು ನಮ್ಮ ಪಾರ್ಟಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಹರಿಪ್ರಸಾದ್ ಅವರು, ಕಾರ್ಯದರ್ಶಿ ರಾಮಲಿಂಗಾರೆಡ್ಡಿಯವರು, ಸಿದ್ದರಾಮಯ್ಯ ಸಾಹೇಬರು, ಮನೆ ಎಲ್ಲರನ್ನ ಭೇಟಿ ಮಾಡಿ ನನಗೆ ಟಿಕೆಟ್ ಬೇಕು ಅಂತ ಭರವಸೆ ಕೊಟ್ಟಿದ್ದೀವಿ, ಕೇಳಿದ್ದೀವಿ. ಅವರು ಕೆಲಸ ಮಾಡಿ ನೋಡೋಣ ಅಂತ ಹೇಳಿದ್ರೆ ನಮಗೂ ಯಾರಿಗೂ ಟಿಕೆಟ್ ಇದುವರೆಗೂ ಭರವಸೆ ಕೊಟ್ಟಿಲ್ಲ. ನಮ್ಮ ಕೊಟ್ಟರು ನಮಗೆ ಫುಲ್ಲು ಆದಷ್ಟು ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತೀವಿ. ನಮ್ಗೆ ಕೊಡಲಿಲ್ಲ ಅಂದ್ರೂ ಬೇರೆ ಪಾರ್ಟಿ ಯಾರಿಗೆ ಕೊಟ್ಟರು ಅವ್ರ ಮುಖಾಂತರ ನಾವು ಕೆಲಸ ಮಾಡಕ್ಕೆ ನಡೆಯಿದ್ದೀವಿ. ಓಕೆ ಸರ್, ಈಗ 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಇದ್ರೆ ಅದು ಕರೆಂಟ್ ಬಿಲ್ ಇನ್ನು ಇನ್ನೂರು ಯೂನಿಟ್ ಎಲ್ಲ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರೇನೆ ಬಿಜೆಪಿ ಅವರು ಈಗ ಅಧಿಕಾರ ಏನಿದೆ ಅದ್ರಲ್ಲಿ ಬಂದಾಗಿದ್ದನ್ನು ದಿವಾಳಿ ಮಾಡಿದೆ ಅಂತ ಹೇಳ್ತಾರೆ. ಈಗ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇವಾಗ 200 ಯೂನಿಟ್ ಪ್ಲಸ್ ಮತ್ತು 2000 ಅದು ಕೊಟ್ಟಾದ್ಮೇಲೆ ಇನ್ನೂ ದಿವಾಳಿ ಮಾಡಿಬಿಡ್ತಾರೆ ಅಲ್ಲಿ. ಈಗ ಆಂಧ್ರದಲ್ಲಿ 2250 ರೂಪಾಯಿ ಕೊಡ್ತಾರೆ ತಿಂಗಳಿಗೆ, ಈ ವರ್ಷಕ್ಕೆ 3000 ಆಗುತ್ತೆ. ಇಲ್ಲಿ 2000 ಅಲ್ಲಿಗೂ 1000 ರೂಪಾಯಿ ಕಡಿಮೆ. ಈ ಪ್ರಣಾಳಿಕೆ 24,000 ಕೊಟ್ಟಿದ್ದ, 24,000 ಕೊಟ್ಟರೆ ಕೆಲವು ಕಡೆ ಜಾಸ್ತಿ ಮಾಡ್ತಾರೆ, ಕೆಲವು ಕಡೆ ಈಕ್ವಲ್ ಮಾಡ್ತಾರೆ. ಈ ಬಡವರಿಗೆ ಸ್ವಲ್ಪ ಕಡಿಮೆ ಮಾಡ್ತಾರೆ, ಸಾವಿರ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಈಕ್ವಲ್ ಟು ಬಜೆಟ್ ಆಗುತ್ತೆ, ಅದರಲ್ಲಿ ಲಾಸ್ ತೊಂದರೆ ಏನಾಗೋದಿಲ್ಲ. ಒಟ್ಟೆ ಈ ಭಾಗದಲ್ಲಿ ಪದ್ಮನಾಭ ಕ್ಷೇತ್ರದಲ್ಲಿ ಜನ ಮೊದಲು ಬದಲಾವಣೆ ಬೈತಾರೆ ಅಂತ ಹೇಳ್ತಾ ಇದ್ದೀರಾ? ಅದರಲ್ಲಿ 25 ವರ್ಷದಿಂದ ಒಂದೇ ಪಕ್ಷ ನೋಡಿ ನೋಡಿ ಬೇಜಾರಾಗಿದೆ. ಈ ವರ್ಷ ಖಂಡಿತ ಬದಲಾವಣೆ, ಪಾರ್ಟಿಗೋಸ್ಕರ ನಾವು ಕೆಲಸ ಮಾಡೇ ಮಾಡ್ತೀವಿ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನೋಡೋಣ ಜನಗಳ ಬಯಸಿ ಅಂತ. ರಂಗನಾಥ್ ನಾಯ್ಡು ಅವರು ಬೇರೆ ಮುಖಂಡರುಗಳನ್ನ ಯಾವುದೋ ಥರದ್ದು ಅತೃಪ್ತ ತಗೊಂತ ಇಲ್ಲ, ಎಲ್ಲ ಬರೀ ಅವರವರು ಫಾಲೋವರ್ಸ್ ಮಾತ್ರ ತಗೊಂತ ಇದ್ರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಫಾಲೋವರ್ಸ್, ನಮ್ಮ ಸಂಬಂಧವರು ಯಾರಲ್ಲ, ಎಲ್ಲ ನಮ್ಮವರೆಲ್ಲ ಫಾಲೋವರ್ಸ್. ಯಾರೋ ಒಬ್ಬರು ಇಬ್ಬರು ಇರ್ಬೋದು, ಅವರೇನೋ ಮೋಸ್ಟ್ಲಿ ಇದು ಕಾಂಗ್ರೆಸ್ ಸಂಬಂಧಪಟ್ಟಲ್ಲ, ಬಿಜೆಪಿಗೆ ಸಂಬಂಧಪಟ್ಟನೇ ಹೇಳಿರ್ಬೋದು. ಕಾಂಗ್ರೆಸ್ ಸಂಬಂಧಪಟ್ಟರು ಯಾರು ಹೇಳಿರಲ್ಲ, ಬಿಜೆಪಿ ಸಂಬಂಧಪಟ್ಟರನ್ನೇ ಹೇಳಿರ್ಬೋದು. ಕಾಂಗ್ರೆಸ್ ಸಂಬಂಧಪಟ್ಟರು ಯಾರು ಇಲ್ಲ, ಕಾಂಗ್ರೆಸ್ ಸಂಬಂಧಪಟ್ಟವರು ಆ ಥರ ಹೇಳಕ್ಕೆ ಚಾನ್ಸ್ ಇಲ್ಲ. ಈಗ ಬೇರೆ ಆಕಾಂಕ್ಷೆ ಕೂಡ ನಾನು ಆಕಾಂಕ್ಷೆ ಜನ ಜಾಸ್ತಿ ಆಗಿದ್ದಾರೆ ಅದರಲ್ಲಿ. ಇಲ್ಲ, ನಮ್ಮಲ್ಲಿ ಬಂದ್ಮೇಲೆ 5 ಜನ ಆಕಾಂಕ್ಷೆ ಹಾಕಿದ್ದಾರೆ. 5 ಜನ ಯಾರಿಗೇ ಟಿಕೆಟ್ ಕೊಟ್ಟರು ನಾನು ಜೊತೆ ಕೊಟ್ಟು ಕೆಲಸ ಮಾಡಿ ನಡೆಯಿದ್ದೀನಿ. ನಾನು ಆಕಾಂಕ್ಷೆ ನಾನು ಆಕಾಂಕ್ಷೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ. ಇದರಲ್ಲಿ ಜನಗಳಿಗೆ ಒಂದು ಗೊಂದಲ ಇದೆ ನೋಡಿ. ಗೊಂದಲ ಅನ್ನೋದೇನಿಲ್ಲ, ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ರಿಗೂ ಆಸಕ್ತಿ ಇರ್ತದೆ, ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ. ಈಗ 5 ಜನ ಹಾಕಿದ್ದಾರೆ, 2,00,000 ಇದ್ದರೆ ಕಡಿಮೆ ಹಾಕಿದರೆ 10 ಜನ ಅಪ್ಲಿಕೇಶನ್ ಹಾಕಿರೋರು. ಈಗ ನಾವು 1.5 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಆ ಕೆಲಸ ಮಾಡಿರೋದೆಲ್ಲ KPCC ಅಧ್ಯಕ್ಷರಿಗೆ ಹೇಳಿದ್ದೀವಿ, ಅವ್ರು ನಮಗೊಂದು ಅವಕಾಶ ಕೊಡ್ಬೋದು ಅಂತ ನಾವು ಒಂದು ಆಶಾಭಾವನೆಯಲ್ಲಿ ಇದ್ದೀವಿ. ಈಗ ಕೆಲವರು 3-3 ತಿಂಗಳು 2 ತಿಂಗಳು ಮುಂಚೆ ಬಂದವರೆಲ್ಲ ಈಗ ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ? ಎಲ್ರಿಗೂ ಆಸೆ ಇರುತ್ತೆ, ಆಸೆ ಇದ್ದೋಗಿರೋ ಮನುಷ್ಯ ಯಾರು? ಈಗ ನಾವು ಕೇಳ್ತಾ ಇದ್ದೀವಿ, ನಮ್ಗೆ ಭರವಸೆ ಇದೆ, 100% ನಮ್ಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಅಷ್ಟೇ. ಯಾರಿಗಾದರೂ ಕೊಡಲಿ, ನೀವು ಪಕ್ಷಕ್ಕೋಸ್ಕರ ಕೆಲಸ ಮಾಡಿ. ನೋಡಿ, ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾಗ ಎಲ್ಲರೂ ಅಷ್ಟೇ. ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಟಿಕೆಟ್ ಕೊಡುತ್ತೆ, ಯಾರಿಗೆ ಸಿಗುತ್ತೆ ಅವ್ರಿಗೆ ನಾವು ಮಾಡಬೇಕಾಗತ್ತೆ. ಆದರೆ ನಮ್ಮ ಉದ್ದೇಶ ಏನು ಅಂದರೆ, ಪಾಪ ನಮ್ಮ ರಂಗನಾಥ್ ನಾಯ್ಡು ಅವರು ಸುಮಾರು 1-1.5 ವರ್ಷದಿಂದ ಇಲ್ಲಿ ಕೆಲಸ ಮಾಡಿಕೊಂಡು ನಾವೆಲ್ಲ ಕಚೇರಿ ಗೀಚೇರಿ ಮಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡಿ ಮೇಕೆದಾಟು ಕಾರ್ಯಕ್ರಮ ಇರ್ಬೋದು ಅಂಥ ದೊಡ್ಡ ಬೃಹತ್ ಕಾರ್ಯಕ್ರಮಗಳು ಮತ್ತು ಸಭೆಗಳು ಭಾರತ್ ಜೋಡೋ ಇರ್ಬೋದು ಎಲ್ಲದಕ್ಕೂ ನಾವು ಮಾಡಿದ್ದೀವಿ. ಈ ಅವಕಾಶ ನಮಗೆ ಸಿಗಲಿ ಅನ್ನೋದು ನಾವು ಕೇಳ್ಕೊಳ್ತೀವಿ.